ग्राम पंचायती चुनाव नडेदिदे न्याय रीतियिंद चुनाव नडेदिल्ल ಸದಸ್ಯರಿಗೆ ಆ ಭಾಗದಲ್ಲಿ ಚುನಾಯಿತರಾಗಿರುವಂತ ಸದಸ್ಯರಿಗೆ ಯಾವುದೇ ಒಂದು ವಿಚಾರ ಅವರು ಗಮನಕ್ಕೆ ತರದೆ ಮಾಡಿದ್ದಾರೆ ಚುನಾವಣಾ ಅಧಿಕಾರಿ ಲೋಪ ದೋಷ ಆಗಿದೆ ಅನ್ನುವಂತ ವಿಚಾರವನ್ನು ಪದೇ ಪದೇ ನಾನು ತಹಸೀಲ್ದಾರ್ ಅವರಿಗೆ ಇವತ್ತು ನಿನ್ನೆ ಹೊಸದಾಗಿ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಡಿಸಿ ಅವರು ಕೂಡ ಗಮನಕ್ಕೆ ಫೋನಲ್ಲಿ ತಂದಿದ್ದೀನಿ ಬೆಳಗ್ಗೆ ಅವರನ್ನ ಅವರ ನ್ಯಾಯ ಕೊಡ್ತಾರೆ ಅನ್ನುವಂತ ವಿಚಾರದಲ್ಲಿ ಇವತ್ತು ಮೌನವಾಗಿ ಅವರತ್ರ ಬಂದಿದ್ದೀವಿ ಇವತ್ತು ಏನಿದ್ರೂ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯತಿಯ ಸದಸ್ಯರು 10 ಜನ ಬೆಳಗ್ಗೆ ಚುನಾವಣೆ ಪ್ರಕ್ರಿಯೆ ಏನಿತ್ತು ನೋಟಿಸ್ ಕೊಟ್ಟಿರೋ ತರ ಪಂಚಾಯತಿಯಿಂದ ಚುನಾವಣೆ ಅಧಿಕಾರಿ ಏನು ನೋಟಿಸ್ ಕೊಟ್ಟಿದ್ರು ಆ ಆದೇಶದ ಮೇಲೆ ಚುನಾವಣೆ ಪ್ರೊಸೀಡಿಂಗ್ಸ್ ಗೆ ನಡವಳಿಕೆಗಳಿಗೆ ಅವರು ಹೋದಾಗ 11 ಗಂಟೆವರೆಗೂ ಅವರತ್ರ ನಾಮಿನೇಷನ್ ತಗೊಳ್ಳಲ್ಲ 11 ಗಂಟೆವರೆಗೂ ನೀವು ಯಾಕೆ ತಗೋತಾ ಇಲ್ಲ ಅಂತಂದ ಅವರು ವಿಚಾರಣೆ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಅವರಿಗೆ ಹೇಳಿದರು ಅದಾದ ಮೇಲೆ 11 ಗಂಟೆ ಆದ ಮೇಲೆ ಚುನಾವಣೆ ಅಧಿಕಾರಿ ರಾಮು ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಬಂಗಾರಪೇಟೆ ಅವರು ಹಿಂದೆ ಏನೇನ್ ಪ್ರೊಸೀಡಿಂಗ್ಸ್ ಆಗಿದೆ ಅದು ಮತ್ತೆ ಇವತ್ತು ಚುನಾವಣೆಗೆ ನೋಟಿಸ್ ಕೊಟ್ಟಿರೋದನ್ನ ರದ್ದು ಮಾಡಿದಿನಿ ಅಂತ ನೋಟಿಸ್ ಅಲ್ಲಿ ಬರೆದುಬಿಟ್ಟು ಹಿಂದೆ ಪ್ರೊಸೀಜರ್ಸ್ ಲ್ಯಾಪ್ಸಸ್ ಮಾಡಿದಿನಿ ಅಂತ ಒಪ್ಪಿಕೊತಾರೆ ಆಚೆ ಬಂದು ಪತ್ರಕರ್ತರಿಗೂ ಕೂಡ ಹೇಳ್ತಾರೆ ಆ ವಿಚಾರದಲ್ಲಿ ತದನಂತರ ಚುನಾವಣೆ ಡೇಟ್ ನ ಫಿಕ್ಸ್ ಮಾಡಿ ಎಲ್ಲಾ ಸದಸ್ಯರಿಗೂ ಪೋಸ್ಟಲ್ ಅಲ್ಲಿ ರಿಜಿಸ್ಟರ್ ಪೋಸ್ಟ್ ಕೂಡ ಕಳಿಸಿ ಅದಾದ ಮೇಲೆ ಅವರು ಬೆಳಗ್ಗೆ ಎಲ್ಲ 10 10:30ಗೆ ಹಾಜರಾದ ಮೇಲೆ ಹಳೆದು ಏನು ತಪ್ಪಾಗಿತ್ತು ಅದೇ ವಿಚಾರನ ಅಂದ್ರೆ ಅದೇ ಸದಸ್ಯತ್ವ ಮೆಂಬರ್ಸ್ ದು ಅನೌನ್ಸ್ ಮಾಡ್ಬಿಟ್ಟು ಹೋಗ್ತಾರೆ ಹಿಂದೆ ಕೂಡ ಮೆಂಬರ್ಸ್ ಡ್ರಾ ಆಗಿತ್ತು ಲಾಟರಿ ಅಲ್ಲಿ ಮಾಡುವಂತ ಸಂದರ್ಭದಲ್ಲಿ ಲೋಪ ದೋಷ ಆಗಿದೆ ಅಂತ ಸದಸ್ಯರ ಅಭಿಪ್ರಾಯ ಆಗಿತ್ತು ಎಲ್ಲಾ ಸದಸ್ಯರ ಅಭಿಪ್ರಾಯ ಇಲ್ಲೆಲ್ಲಾ ಸದಸ್ಯರು ಬಂದಿದ್ದಾರೆ ನೆನ್ನೆ ತಾನೇ ಡಿಸಿ ಅವರು ಹೊಸದಾಗಿ ಬಂದಿರೋದ್ರಿಂದ ಅವರಿಗೆ ಇವರ ಅಳಿಲಿ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟೆ ಬಂದಿದ್ದಾರೆ ನಂದು ಬಾರ್ಡರ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರೋದ್ರಿಂದ ಆ ಗಡಿ ಭಾಗದಲ್ಲಿ ಗೆದ್ದಿರುವಂತ ಸದಸ್ಯರಿಗೆ ಅನ್ಯಾಯ ಆಗಬಾರದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಇರುವಂತ ಅಧಿಕಾರಿಗಳು ನ್ಯಾಯ ಕೊಡದೆ ಹೋದ್ರೆ ಏನು ಗೊತ್ತಾಗಲ್ಲ ವಿದ್ಯಾವಂತರಲ್ಲ ಅಂತ ಅವರಿಗೆ ಇವರು ಸಹಾಯವಾಗಿ ನಿಂತುಕೊಳ್ಳದೆ ಹೋದ್ರೆ ಇನ್ನ ಯಾರನ್ನ ಇವರು ರಕ್ಷಣೆ ಮಾಡ್ತಾರೆ ಯಾರನ್ನ ಇವರು ಕಾಪಾಡ್ತಾರೆ ಅಮಾಯಕನ್ನ ರೈತನ್ನ ಇವರು ಕಾಪಾಡ್ತಾರೆ ಪ್ರತಿ ಹಂತದಲ್ಲೂ ನಾವು ನ್ಯಾಯ ಸಿಗಬೇಕು ಅಂದ್ರೆ ಬೀದಿಗೆ ಇಳಿಬೇಕಾ ಹೋರಾಟ ಮಾಡಬೇಕಾಗುತ್ತ ಇಂತ ವಿಚಾರಗಳಲ್ಲೂ ಕೂಡ ಸರಿಯಾದ ರೀತಿ ಸ್ಪಂದಿಸಲಿಕ್ಕೆ ಆಗಲ್ವಾ ಇವರು ಅನ್ನುವಂತ ಒಂದು ನೋವಿದೆ ನಾನು ಈ ದಿನ ನನ್ನ ಒಂದೇ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಿಗೋಸ್ಕರ ಕೂತಿಲ್ಲ ಎಲ್ಲಾ ಜಾಗದಲ್ಲಿ ಇರುವಂತ ಗ್ರಾಮ ಪಂಚಾಯಿತಿ ಸದಸ್ಯರು ವಿದ್ಯಾವಂತರಿರಲಿ ಅವಿದ್ಯಾವಂತರಿರಲಿ ಅವರಿಗೆ ನ್ಯಾಯ ಕೊಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಬೇಕು ಅಧಿಕಾರಿಗಳು ಯಾರು ಬರ್ತಾರೆ ಯಾಕ್ರಿ ಬುಕ್ ಆಗಬೇಕು ಸಂಬಳ ಬರಲ್ವಾ ನಿಮಗೆ ಯಾಕ್ರಿ ಅನ್ಯಾಯ ಮಾಡ್ತೀರಾ ಬಡವರೆಲ್ಲ ಸಾಲ ಸೋಲ ಮಾಡ್ಕೊಂಡು 5 ಲಕ್ಷ 10 ಲಕ್ಷ ತಿರ್ಕೊಂಡು ಅವರು ಜಮೀನು ಮನೆ ಅಡ ಇಟ್ಬಿಟ್ಟು ಎಲೆಕ್ಷನ್ ಗೆ ಹೋಗ್ತಾರೆ ಗೆದ್ದಾದ್ಮೇಲೆ ಜನನೇ ಅವರು ಆರ್ಸದ ಮೇಲೆ ನೀವು ಯಾಕ್ರಿ ಮೋಸ ಮಾಡ್ತೀರಾ ಜನನೇ ಅವರನ್ನ ಆರ್ಸ್ ಕಳಿಸಿದ ಮೇಲೆ ನಿಮ್ಮ ವ್ಯವಸ್ಥೆಯಲ್ಲಿ ಯಾಕ್ರಿ ಮೋಸ ಮಾಡ್ತೀರಾ ನಾ ಬೆಂಬಲ ಸದಸ್ಯರು ಅಂತಾನೂ ಒಂದು ಕಡೆ ಕಾರಣ ಬಡವರು ಮೇಡಮ್ ಈಗ 19 ಜನರಲ್ಲಿ 10 ಜನ ಸದಸ್ಯರು ಇಲ್ಲಿ ಕೂತಿದ್ದಾರೆ ನಮ್ಮ ಜೊತೆ ಕೂತಿದ್ದಾರೆ ಟೋಟಲ್ 19 ಜನ ಸದಸ್ಯರು ಟೋಟಲ್ ಶ್ರೀನಿವಾಸಂದ್ರ ಪಂಚಾಯಿತಿಯಲ್ಲಿ 19 ಜನ ಸದಸ್ಯರು 10 ಜನ ಸದಸ್ಯರು ನನ್ನ ಜೊತೆ ಕೂತಿದ್ದಾರೆ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯರು ವಿದ್ಯಾವಂತರಿರಲಿ ಅವಿದ್ಯಾವಂತರಿರಲಿ ಎಲೆಕ್ಷನ್ ಅಧಿಕಾರಿಗಳು ಆರೋ ರಿಟರ್ನಿಂಗ್ ಆಫೀಸರ್ ಯಾರೇ ಬರಲಿ ಲೋಪ ದೋಷ ಮಾಡ್ಕೊಡ್ದು ಜನ ಅವ್ರನ್ನ ಆರ್ಸ್ ಕಳಿಸಿದ ಮೇಲೆ ಇವ್ರು ಯಾಕ್ರಿ ಅನ್ಯಾಯ ಮಾಡಬೇಕು ಇವ್ರು ಯಾಕ್ರಿ ಎಲೆಕ್ಷನ್ ಪ್ರೊಸೀಡಿಂಗ್ಸ್ ನ ನ್ಯಾಯವಾಗಿ ಮಾಡಲ್ಲ ಅವ್ರಿಗೆ ಯಾಕೆ ಅನ್ಯಾಯ ಮಾಡಬೇಕು ಅವ್ರು ಎಷ್ಟು ಕಷ್ಟದಲ್ಲಿ ಗೆದ್ದಿರ್ತಾರೆ ಇರೋ ಅರ್ಧ ಎಕರೆ 1 ಎಕರೆ ಜಮೀನ್ ಕಳ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂದ್ರೆ ಎಷ್ಟು ಅರಸಾಹಸ ಮಾಡ್ತಾರೆ ನೋವು ತಿಂತಾರೆ ಯಾರ್ ಪರವಾಗ್ ಮಾಡಿದ್ರು ಯಾಕೆ ಚುನಾವಣೆ ಅಧಿಕಾರಿ ಪಾರದರ್ಶಕ ಇರಲಿಲ್ಲ ಚುನಾವಣೆ ಅಧಿಕಾರಿ ಆ ದಿನ ಕೂಡ ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಮಾಡಾದ ಮೇಲೆ ಬೇರೆ ಚುನಾಯಿತ ಪ್ರತಿನಿಧಿಗಳನ್ನ ಕಾರಲ್ ಕೂರಿಸ್ಕೊಂಡಿರ್ತಾರೆ ಆ ದಿನ ಕೂಡ ನಾನು ಹೋರಾಟ ಮಾಡಿದೆ ಮಾಡ್ಕೂಡ್ದಿ ಕೆಲಸ ಅಂತ ಚುನಾವಣೆ ಪ್ರಕ್ರಿಯೆನ ಮುಂದೂಡಿದ್ರು ನೋಟಿಸ್ ಕೊಟ್ಟರು ಮತ್ತೆ ಇನ್ಯಾವುದು ಅವರಿಗೆ ಕಾಣದೇ ಇರೋ ಒತ್ತಡ ಆಗಿದೆ ಈಗ ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯ ಕೊಡಬೇಕು ಬಡೂರಿದ್ದಾರೆ ಏನು ಪ್ರೊಸೀಡಿಂಗ್ಸ್ ಲ್ಯಾಪ್ಸಸ್ ಆಗಿದೆ ಅಧಿಕಾರಿಗಳ ಮೇಲೆ ಶಿಕ್ಷೆ ತಗೊಳ್ಳಿ ಮೆಂಬರ್ಸ್ ಗೆ ಅನ್ಯಾಯ ಮಾಡ್ಕೊಡ್ದು ಮೆಂಬರ್ಸ್ ಗೆ ನ್ಯಾಯನೇ ಕೊಡಬೇಕು ಇವರು ರಿಟರ್ನಿಂಗ್ ಆಫೀಸರ್ಸ್ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಇವರಿಗೆ ಅಧಿಕಾರ ಇದೆ ಡಿಸಿ ಅವರಿಗೆ ಅಧಿಕಾರ ಇದೆ ಏನೇ ಲೋಪ ದೋಷಗಳಾಗಿದ್ರು ಕೂಡ ಆ ದಿನದಲ್ಲಿ ಸರಿ ಮಾಡಬೇಕಾಯಿತು ಒಂದು ಪ್ರಶ್ನೆ ಇವರು ಚುನಾವಣೆ ಅಧಿಕಾರಿ ರಾಮು ಅಸಿಸ್ಟೆಂಟ್ ಡೈರೆಕ್ಟರ್ ತಾನು ಚುನಾವಣೆಗೆ ಬಂದಾಗ ಯಾವುದೇ ಒಂದು ಜನಪ್ರತಿನಿಧಿನ ಅವ್ರ ಕಾರಲ್ಲಿ ಕೂರಿಸ್ಕೋಬೋದಾ ಕೂರಿಸ್ಕೊಂಡಿದ್ದಾರೆ 9 ತಾರೀಕು
ಪ್ರೊಸೀಡಿಂಗ್ಸ್ ತಪ್ಪಾದ್ಮೇಲೆ ಬೇರೆ ಡೇಟ್ ಕೊಡ್ತಾರೆ ಪತ್ರಕರ್ತರಿಗೆ ಬಂದು, ನನ್ನ ಕ್ಷೇತ್ರದ ಪತ್ರಕರ್ತರ ಹತ್ರ ಮಾಹಿತಿ ತಗೊಳ್ಳಿ, ಅದಾದ್ಮೇಲೆ ನೋಟಿಸ್ ಕೊಟ್ಟಾದ್ಮೇಲೆ ಇವತ್ ಬಂದಿದಲ್ಲ, 10:30 ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ? ಯಾಕೆ ಬಂದ್ರು ಅಧಿಕಾರಿ? ಒನ್ ಡಿ ಸಿ ಅವ್ರ ಹತ್ರ ಹೇಳ್ಬೇಕಾಗಿತ್ತು ಬೇರೆ ಅಧಿಕಾರಿ ನಾಕ್ ಕೊಡಿ ಅಂತ. ನಾವು ಕೂಡ ಅರ್ಜಿ ಕೊಟ್ಟಿದೀವಿ, ಬೇರೆ ಅಧಿಕಾರಿ ನಾಕ್ ಕೊಡಿ ಅಂತ ನಾವು ಅರ್ಜಿ ಕೊಟ್ಟಿದೀವಿ. ಅಲ್ಲಿರುವ ಕಂಪ್ಲೀಟ್ ಸ್ಟಾಫ್ ನ ಚೇಂಜ್ ಮಾಡಿ ಅಂತ ಹೇಳಿದೀವಿ. ಯಾರಾದ್ರೂ ವಿದ್ಯಾವಂತರು ಇಲ್ಲ ಅಂದ್ರೆ ಅಧಿಕಾರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದೀವಿ, ನ್ಯಾಯ ಕೊಡ್ಲಿ ಅಂತ. ಇವತ್ತಿನ ಜಿಲ್ಲಾಧಿಕಾರಿಗಳು ಇವತ್ತಿನ ಏನ್ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನ್ಯಾಯ ಕೊಡ್ಲಿ. ಯಾರ ಪರ ಪಕ್ಷಪಾತ ಎಲ್ಲ ಬಿಟ್ಟು ಸದಸ್ಯರು ಯಾರು ಇವತ್ತು ಚುನಾಯಿತರಾಗಿ ಗೆದ್ದು ಬಂದಿದ್ದಾರೆ ಆ ಸದಸ್ಯರಿಗೆ ನ್ಯಾಯ ಕೊಡ್ಲಿ ಅಂತ ನನ್ನ ಕಳಕಳಿ. ಅದೊಂದು ವಿಚಾರವಾಗಿ ಮೌನವಾಗಿ ಕೂತ್ಕೊಂಡಿದ್ದೀನಿ, ಹೇಳಿದ್ದೀನಿ. ಪ್ರತಿಭಟನೆ ಅಲ್ಲ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋಂತ ಒಂದು ಹೋರಾಟ ಅಷ್ಟೇ. ನೋವಾಗುತ್ತೆ ನೋಡಿದೀವಿ ಏನಿದೆಯೋ ನಮ್ಮ ಎಸಿ ಬಂದಿದ್ದಾರೆ, ಎಸಿನೂ ಬಂದು ನೋಡಿ ಬಂದಿದ್ದಾರೆ. ಆಯ್ತಾ, ಪಂಚಾಯತಿಯ ಆಫೀಸರ್ನ ಚೇಂಜ್ ಮಾಡಿ ಅಂತ ಅಕ್ನಾಲೆಜ್ಮೆಂಟ್ ಕೊಟ್ಟು ತಹಸೀಲ್ದಾರರಿಗೆ ಯಾರು